Welcome back to a new video. Welcome back to a new video, friends. Malnada, Yabagilu, Shivamoggalu idini nanu ivaga. ಇವತ್ತು ಇಲ್ಲಿ ಡೇ ಚಾಲೆಂಜ್ ಮಾಡೋಣ ಅಂತ ಬಂದಿದ್ದೀನಿ. ಗಾಂಧಿ ಬಜಾರ್ಗೆ ಹೋಗ್ತಿದ್ದೀನಿ, ಅಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಡೇ ಚಾಲೆಂಜ್ ಮಾಡೋದು ಅಂತ. ಏನ್ ಡೇ ಚಾಲೆಂಜ್ ಅಂತ ಬಿಕ್ಕಿಳ್ತಾ ಇದ್ರೆ ನನಗೆ ತೋರಿಸ್ತೀನಿ ಬನ್ನಿ ನಿಮ್ಗ. ಮಹಾಪ್ರಭು ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಫೈನಲಿ ಗಾಂಧಿ ಬಜಾರ್ಗೆ ಬಂದಿದ್ದೀನಿ, ತರಕಾರಿ ನೋಡ್ಬೋದು ನಿಮ್ಗೆ. ಈಗ ಮುಂದ್ಗಡೆ ಹೋದ್ರೆ ಮಾರ್ಕೆಟ್ ಒಳಗಡೆ ಇದೆ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಡೇ ಚಾಲೆಂಜ್ ಏನಂದ್ರೆ, ಯಾವ್ದಾರ ಅಂಗಡಿಗೆ ಹೋಗ್ಬಿಟ್ಟು ಸಂಜೆ ತನಕ ಕೆಲಸ ಮಾಡೋಣ ಅಂತ ಇದ್ದೆ. ಅದ್ ಯಾವ ತರ ಆಯ್ತು, ಏನಾಯ್ತು ಅಂತ ಮುಂದೆ ತೋರಿಸ್ತೀನಿ ಬನ್ನಿ ವಿಡಿಯೋದಲ್ಲಿ. ಫೈನಲಿ ಗಾಂಧಿ ಬಜಾರ್ ಒಳಗಡೆ ಬಂದಿದೀನಿ, ನೋಡ್ಬೋದು ಗಾಂಧಿ ಬಜಾರ್ ರೋಡ್. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬ್, ನಕ್ರ ಏನಣ್ಣ ಮಾಡಿದ್ರೆ. ಗಾಂಧಿ ಬಜಾರ್ ಅಲ್ಲಿ ಒಂದ್ 10-15 ಅಂಗಡಿನ ಕೇಳ್ದೆ ಕೆಲಸ ಕೊಡ್ತೀರಾ, ಈ ತರ ಡೇ ಚಾಲೆಂಜ್ ತಗೊಂಡಿದೀನಿ, ಅಮೌಂಟ್ ಏನು ಬೇಡ, ಫ್ರೀ ಆಗಿ ಸಂಜೆ ತನಕ ಕೆಲಸ ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಅವರು ನೋಡಲ್ಲ, ಓನರ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನೆಕ್ಸ್ಟ್ ಅದ್ರಿಗೂ ನೋಡಿ ಕೇಳೋಣ ಬನ್ನಿ, ಇಲ್ಲಿ ಯಾವ್ದಾರ ಸಿಗುತ್ತಾ ಅಂಗಡಿ ಏನಾರ ಡೇ ಚಾಲೆಂಜ್ ಮಾಡಕ್ಕೆ ನಮ್ಗೆ ಅಂತ. ಬನ್ನಿ ತೋರಿಸ್ತೀನಿ ಮುಂದ್ಗಡೆ ನಿಮಗೆ. ಯೂಟ್ಯೂಬ್ ಇಂದ ಬಂದಿರೋದು ವಿಡಿಯೋ ಮಾಡಕ್ಕೆ, ಯೂಟ್ಯೂಬ್ ಇಂದ. ಏನಾದ್ರು ಕೆಲಸ ಕೊಟ್ರೆ ಸಂಜೆ ತನಕ ಕೆಲಸ ಮಾಡ್ತೀನಿ, ಅಮೌಂಟ್ ಏನ್ ಬೇಡ. ಸಾವಿರ ಸಾವಿರ ರೂಪಾಯಿ ನೋಟನ್ನ ಇಂಜಿನ್ ಡೇಬ್ನಾಗ ಇಟ್ಕೊಂಡು KSRTC ಬಸ್ ಅಲ್ಲಿ ಹೋಯ್ತಿದ್ದೆ. ಡೇ ಚಾಲೆಂಜ್ ತರ ತಗೊಂಡಿದೀನಿ, ಸಂಜೆ ತನಕ ಏನಾದ್ರು ಕೆಲಸ ಕೊಟ್ರೆ ಮಾಡ್ತೀನಿ, ಅಮೌಂಟ್ ಏನ್ ಬೇಡ. ನೀವೇನ್ ಕೊಟ್ರೆ ಕೆಲಸ ಮಾಡ್ತೀವಿ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ. ಹ್ಮ್, ಗ್ರಹಗತಿ ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಶ್ರಿ ಹೇಳವ್ರೆ. ಯೂಟ್ಯೂಬ್ ಇಂದ ವಿಡಿಯೋ ಮಾಡೋಣ ಅಂತ ಡೇ ಚಾಲೆಂಜ್ ತರ ತಗೊಂಡಿದೀನಿ. ಡೇ ಚಾಲೆಂಜ್ ಅಂದ್ರೆ ಏನಾದ್ರು ಕೆಲಸ ಮಾಡ ಸಂಜೆ ತನಕ, ಅಮೌಂಟ್ ಏನು ಬೇಡ. ಅಂದ್ರೆ ಅಮೌಂಟ್ ಏನು ಬೇಡ ಅಂತಾರ. ಬೆಳಗ್ಗೆಯಿಂದ 11:30 ಹುಡುಕ್ತಾ ಇದೀನಿ ಡೇ ಚಾಲೆಂಜ್ ಮಾಡೋಣ ಅಂತ. ಎಲ್ಲ ಅಂಗಡಿಯಲ್ಲಿ ಕೇಳಿದೆ, ಎಲ್ಲೂ ಕೊಡಲ್ಲ ಅಂತ ಅಂದ್ರು. ಬೇಡ, ನೆಕ್ಸ್ಟ್ ಟೈಮ್ ಬನ್ನಿ, ಪಕ್ಕದ ಅಂಗಡಿಯಲ್ಲಿ ಕೇಳಿ ಈ ತರ ಎಲ್ಲ ಅಂದಿದ್ದಾರೆ. ಅದಕ್ಕೆ ಈಗ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಸುಮಾರು ಜನದ ಹತ್ರ ಕೇಳ್ದೆ, ವಿಡಿಯೋ ಮಾಡಿಲ್ಲ. ಲಾಸ್ಟ್ಗೆ ಒಂದ್ 2-3 ಅಂಗಡಿಯಲ್ಲಿ ವಿಡಿಯೋ ಮಾಡಿದೀನಿ. ಹೇಗಿದ್ದೆ ನಾನು, ಹೇಗಾಗೋಗ್ಬಿಟ್ಟೆ ನಾನು, ಹೇಗಾಗೋಗ್ಬಿಟ್ಟೆ. ಇಲ್ಲ ನೆಕ್ಸ್ಟ್ ಏನ್ ಮಾಡೋದಂತ ಗೊತ್ತಾಗಿಲ್ಲ. ಮನೆಗೆ ಹೋಗೋಣ ಅಂತ ಇದೆ. ಹಂಗೆ ಬಸ್ ಸ್ಟ್ಯಾಂಡ್ ಹತ್ರ ಬಂದಲ್ಲ, ಬಸ್ ಸ್ಟ್ಯಾಂಡ್ಗೆ ಹೋಗ್ದಲ್ಲ ಸುಮಾರು ದಿನ ಆಗಿತ್ತು. ಅದಕ್ಕೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ವಿಡಿಯೋ ಮಾಡೋಣ ಅನ್ಕೊಂಡೆ. ನೋಡಿ, ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸು. ಒಳಗಡೆ ಬಂದೆ, ಈ ಕಡೆ ಇರೋದು ರಿಲಯನ್ಸ್ ಡಿಜಿಟಲ್ ಶೋರೂಮ್ ಇದೆ, ಈ ಕಡೆ ಸೈಡು ಸ್ಮಾರ್ಟ್ ಬಜಾರ್ ಇದೆ, ಎರಡು ರಿಲಯನ್ಸ್ ಅವ್ರದ್ದೆ. ಹಂಗೆ ಮುಂದೆ ನೆಡ್ಕೊಂತ ಹೋದೆ. ಒಳಗಡೆ ಹೋಗ್ತಿದ್ದಂಗೆ ಎಲ್ಲ ನನ್ನ ಕಡೆ ನೋಡ್ತಿದ್ರು, ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಿದ್ದಕ್ಕೆ. ಆಮೇಲೆ ಫಸ್ಟ್ ಟೈಮು ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋ ಮಾಡ್ತಿರೋದು ಈ ಥರ, ಅದು ಬಸ್ ಸ್ಟ್ಯಾಂಡ್ ಒಳಗಡೆ. ಮುಂದೆ ಹೋಗ್ತಿದ್ದಂಗೆ ಸ್ವಲ್ಪ ಭಯ ಆಯಿತು, ಯಾರು ಏನಾರು ಅಂತಾರ ಅಂತ.
ಹಂಗೆ ಮುಂದೆ ಹೋಗ್ತಾ ಇದ್ದೆ, ನೋಡಿ ಏನಾಯ್ತು ಮುಂದೆ ಅಂತ ತೋರಿಸ್ತೀನಿ, ಯಾವ ತರ ಜನಗಳೆಲ್ಲ ನೋಡ್ತವ್ರೆ ಅಂತ. ವಿಡಿಯೋದಲ್ಲಿ ಅಷ್ಟು ಕಾಣಿಸಿಲ್ಲ, ಅಂದ್ರೆ ಕ್ಯಾಮ್ರಾನು ಕರೆಕ್ಟ್ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿ ಇಟ್ಕೊಂಡಿಲ್ಲ ನಾನು. ಜನಗಳು ಕಾಣತಾರ, ಸುಮಾರು ಜನ ನನ್ನ ಕಡೆನೆ ನೋಡ್ತಿದ್ರು, ನನಗೂ ಒಂಥರ ಆಗೋದು ಕ್ಯಾಮ್ರಾ ಹಿಡ್ಕೊಂಡು ಹೋಗೋದಕ್ಕೆ. ಆದರೂ ಹೋದೆ ಏನಾದರೂ ಆಗಲಿ ಅಂತ. ಹೋಗ್ತಾ ಇದ್ದಂಗೆ ಆಮೇಲೆ ಗೊತ್ತಾಯ್ತು ವಿಡಿಯೋನ ಯಾವ ಥರ ಬಂದಿದೆ ಅಂತ ನೋಡೋಣ ಅಂತ ಚೆಕ್ ಮಾಡಿದೆ, ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಏನಕ್ಕಂತ ಗೊತ್ತಿಲ್ಲ, ಮೈಕ್ ಆಮೇಲೆ ಚೆಕ್ ಮಾಡ್ತೀನಿ, ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿದೆ ಗೊತ್ತಾಗಿ ನೋಡ್ಕೊಂಡಿಲ್ಲ ಅದನ್ನ. ಆಮೇಲೆ ಇನ್ನೇನ್ ಮಾಡೋದು ಅಂತ ಸುಮ್ನೆ ಬೇಜಾರಾಗಿ ಸುಮ್ನೆ ಕೂತೆ ಬಸ್ ಸ್ಟ್ಯಾಂಡ್ ಅಲ್ಲೇ ಸ್ವಲ್ಪ ಹೊತ್ತು. ಆಮೇಲೆ ಒಂದೆರಡು ನಿಮಿಷ ಆದಮೇಲೆ ಇನ್ನೊಂದು ರೌಂಡ್ ಹೋಗೋಣ ಅಂತ ಹೋದೆ. ನೆಕ್ಸ್ಟು ಅವಾಗ ಹೋಗಿತ್ತು ಲೆಫ್ಟ್ ಸೈಡು, ಈಗ ಹೋಗ್ತಿರೋದು ರೈಟ್ ಸೈಡು. ಮತ್ತೆಲ್ಲ ಈ ಕಡೆನೆ ನೋಡ್ತಾವ್ರೆ, ಏನಿದು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾವ್ರೆ ಅಂತ ನೋಡಿ, ಅಲ್ಲಿ ಹಿಂದ್ಗಡೆ ಎಲ್ಲ ನೋಡ್ಬೋದು ನೀವು, ಕಂಡಕ್ಟ್ರು ಡ್ರೈವರ್ಸ್ಗಳೆಲ್ಲ ನೋಡಿದ್ರು ನೋಡಿ. ಮತ್ತೆ ನೋಡ್ದವ್ರೆ ನನಗೊಂಥರ ಆಗ್ತಿದೆ, ಆದರೂ ಕ್ಯಾಮ್ರಾ ಹಿಡ್ಕೊಂಡು ಹೋದೆ. ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಓಕೆ ಓಕೆ ಓಕೆ, ರಿಲ್ಯಾಕ್ಸ್. ನಾನು ಸಂತೋಷದಲ್ಲಿಲ್ಲ, ನನ್ನ ನನ್ನ ಒಂದು ನೋವೇನಿದೆ ಅನ್ನೋದನ್ನ ಫಸ್ಟ್ ಟೈಮು ಪಬ್ಲಿಕ್ ಅಲ್ಲಿ ಅದು ಬಸ್ ಸ್ಟ್ಯಾಂಡ್ ಒಳಗಡೆ ಈ ತರ ವಿಡಿಯೋ ಮಾಡಿದ್ದು, ಮತ್ತೆ ಮೈಕು ಮತ್ತೆ ಇದು ಸೆಲ್ಫಿ ಸ್ಟಿಕ್ ಹೊಸ್ದಾಗಿ ತಗೊಂಡಿರೋದು, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ಇದ್ರಲ್ಲಿ ನಂಗೆ ಗೊತ್ತಾಗಿಲ್ಲ ಇದು ಚಾರ್ಜ್ ಇದೆಯೋ ಇಲ್ಲ ಅಂತ ಮೈಕ್ ಅಲ್ಲಿ, ಅದಕ್ಕೆ ಫುಲ್ ಬೇಜಾರಾಗ್ಬಿಟ್ಟು ಸುಮ್ನೆ ಆದೆ. ಲಾಸ್ಟಿಗೆ ಏನ್ ಮಾಡೋಕ್ಕಾಗಲ್ಲ ಅಂತ, ನೆಕ್ಸ್ಟ್ ಟೈಮ್ ಇಂದ ಈ ತರ ಮಾಡಬಾರ್ದು ಮಿಸ್ಟೇಕ್ ಅಂತ ಗೊತ್ತಾಯ್ತು. ಹೊಸ ಪ್ರಯತ್ನ ಮಾಡಲು ಹೋಗಿ ಹೊಸ ಹೊಸ ಅನುಭವ ಆಗಿದೆ ನನಗೆ. ಈ ತರ ನೆಕ್ಸ್ಟು ಯಾವತ್ತು ಈ ತರ ಮಿಸ್ಟೇಕ್ ಮಾಡ್ಕೋಬಾರ್ದು ಅನ್ಕೊಂಡಿದ್ದೀನಿ. ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಡೇ ಚಾಲೆಂಜ್ ಮಾಡೋಣ ಅಂತ ಹೋದೆ, ಆದರೆ ಆಗಿಲ್ಲ ಅದು. ನೆಕ್ಸ್ಟ್ ಸಲ ಎಲ್ಲಾದ್ರೂ ಬೇರೆ ಕಡೆ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ನಿಮಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಏನಾರು ಮಿಸ್ಟೇಕು ಏನಾರು ಸರಿ ಮಾಡ್ಕೊಳ್ಳೋಂಥದ್ದು ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ, ಫನ್ನಾಗಿ ಅಥವಾ ಚಾಲೆಂಜ್ ಆಗಿರೋವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಇದೇ ಥರ ಬೇರೆ ಬೇರೆ ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ ಈ ವಿಡಿಯೋನ, ಮತ್ತು ಲೈಕ್ ಮಾಡಿ. ಇಂಥ ಮಕ್ಕಳು ಹೊಟ್ಟೆಲ್ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕೆ ಆಯ್ತದ ಆ